ಲೇ ಚೈಲ್ಡ್ ಭಾರ ಕಸ್ಟಮ್ ಕ್ರಿಯೇಟ್ ಮಾಡೋ ಒನ್ ವಿ ಆಡೋ ನನ್ನ ಮೇಲೆ ನೋಡ್ತೀನಿ, ನನ್ನ ಮಗನೇ 0x7 ಸೋಲ್ಸ್ ಹಾಕ್ಬಿಡ್ತೀನಿ, ಗೊತ್ತಲ್ಲ ನಾನು ಯಾರು ಅಂತ. ಸೀಸನ್ 1 ಸೀಸನ್ 2 ಎಲ್ಲ ಐತೆ. ನನ್ನ ಮಗನೇ ಬಚ್ಚ ನೀನು. ಲವ್ ಉಚ್ಚುಮುಂಡೆ ಗಂಡ ಪೀಸ್, ಅದೇನ ಪಿಯೂಷ, ನನ್ನ ಮನೆ ಕಸ್ಟಮ್ ಕ್ರಿಯೇಟ್ ಮಾಡ್ತೀನಿ ಬಾ, ತಲೆ ತಲೆಗೆ ಹೊಡ್ ಕಳ್ಸೋದು ನಿನ್ನ. ಸೊ ಹಲೋ ಗೈಸ್, ಬಿಡು ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇ ನೋಡ್ತಿದ್ದೀರಾ ಹೈಪರ್ ಕನ್ನಡಿಗನ ಯೂಟ್ಯೂಬ್ ಚಾನಲ್, ಹಾಗೆ ನಾನು ನಿಮ್ಮ ಪ್ರೀತಿಯ ಖುಷ್. ಹಾಗೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತಪ್ಪ, ಪ್ರೆಸ್ ಮಾಡಿ. ಯಾಕಂದರೆ ಯಾರು ಈ ನಡುವೆ ವೀಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಯಾಕಂತ ಗೊತ್ತೇ ಇಲ್ಲ. ಹಾಗೆ ಪಕ್ಕ ಬೆಲ್ ನೋಟಿಫಿಕೇಶನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅದನ್ನು ಪ್ರೆಸ್ ಮಾಡಿ ಅದನ್ನು ಆಲಿಗೆ ಸೆಟ್ ಮಾಡ್ಕೊಳ್ಳಿ, ಅದರಿಂದ ಎಲ್ಲ ನೋಟಿಫಿಕೇಶನ್ ಬರುತ್ತೆ, ಹೊಸ ವೀಡಿಯೋ ಅಪ್ಲೋಡ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದರಿಂದ ನೀವು ವೀಡಿಯೋ ಬೇಗ ನೋಡ್ಬೋದು, ಆ್ಯಂಡ್ ಮೇ ಬಿ ನೀವು ವೀಡಿಯೋನ ಫಸ್ಟ್ ಕೂಡ ನೋಡ್ಬೋದು. ಆ್ಯಂಡ್ ಈ ಮಂತ್ ಪೂರ್ತಿ ನಾನು ಕರೆಕ್ಟಾಗಿ ಗೇಮ್ ಆಡಿರಲಿಲ್ಲ. ಆ್ಯಂಡ್ ಇವನು ಯಾರೋ ಸೀಸನ್ 1 ಪ್ಲೇಯರ್ ಬಂದ್ಬಿಟ್ಟು, ಸೀಸನ್ 1 2 2 ಯಾವುದೋ ಎಲ್ಲ ಪ್ಲೇಯರ್ ಬಂದ್ಬಿಟ್ಟು, ನಾನು ಬಾಡ್ ಗೆಟ್ಟಲ್ಲ ಅಂತ ಅಂದ್ಬಿಟ್ಟು. ನಾನು ಗೊತ್ತಿಲ್ಲ ಫುಲ್ ಕೋಪಗೆ ಪೆಲ್ಲ ಬಂತು, ಬಾರ ಮಗನೇ ಕಸ್ಟಮರ್ ಓಪೇ ಗೊಂಟೆ ಬಿದ್ದು ಗುರು. ನನಗಂತೂ ಪೂರ್ತಿ ಭಯ ಆಗೋಗ್ಬಿಟ್ಟಿತ್ತು, ಎಲ್ಲಿ ಇವನ ಹತ್ರ ಸೋಲ್ಸ್ಬಿಡ್ತೀನಿ ಅಂತ. ಆ್ಯಂಡ್ ಫಸ್ಟ್ನೇ ಬುಲೆಟೇ ಅವ್ರ ತಲೆಗೆ ಹೊಡೆದ್ಬಿಟ್ಟೆ. ನಾನು ಹೇಳಿದೆ ನನ್ನ ಮಗನೇ ನಿನ್ನ ತಲೆ ಪಕ್ಕ ಹೊಡೆದಾಕ್ತೀನಿ ಅಂತ. ಇವ್ನು ಯಾವುದೋ ಚೈಲ್ಡ್ ಚಪಾತಿ ನನ್ನ ಮಗ ಬಂದ್ಬಿಟ್ಟು ನನ್ನ ತಾನೆ ಶಿಷ್ಯ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟು ನಾನು ಬಿಟ್ಬಿಡ್ತೀನಿ, ಬಾರ ಕಷ್ಟ ಬಂದ್ಬಿಟ್ಟು ಕಷ್ಟ ಮಾಡಿಸ್ತಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಪ್ರತಿಯೊಬ್ಬ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೂ ನನ್ನ ವ್ಯೂವರ್ಸ್ಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್. ಸೊ ಹಾಗೆ ಈ ಮೊದಲನೇ ವರ್ಷದ ಮೊದಲನೇ ವಿಡಿಯೋ ಇದು. ಹಾಗೆ ಇನ್ನು ಯಾರ್ಯಾರು ಲೈಕ್ ಹಾಕಿಲ್ಲ ಲೈಕ್ ಹಾಕ್ಬಿಟ್ರಪ್ಪ, ಫಸ್ಟ್ನೇ ಇಯರ್ನ ಫಸ್ಟ್ನೇ ವಿಡಿಯೋ ಹಾಕ್ಬಿಟ್ಟಿದ್ದೀನಿ, ಲೈಕ್ ಹಾಕಬೇಕು ತಾನೆ. ಹಾಗೆ ಸೀಸನ್ 1 2 ಎಲ್ಲ ಐತೆ ಇವನ ಹತ್ರ, ಇವನೋಟ ಫುಲ್ ಪ್ರೋ ಪ್ಲೇಯರ್ ಥರ ಕಾಣಿಸ್ತಾನೆ. ಆ್ಯಂಡ್ ಅವ್ನು ಸ್ಕೈಲರ್ ಗಿಲ್ಲರ್ ಎಲ್ಲ ಬಿಡ್ತಾನೆ ಅಂತ, ಸ್ಕೈಲರೇ ಇಲ್ಲ. ನಾನು ನೋಡ್ರೆ ಇಲ್ಲೊಳ್ಳೆ ಪಾಪಿ ತಾನೆ ಅಂತ, ಸ್ಕೈಲರೇ ಇಲ್ಲ. ಅವ್ನು ನೋಡ್ರೆ ಉಚ್ಚುಮುಂಡೆ ಕಾಣತ್ತಂದ್ರೆ ಸೈಲೆನ್ಸ್, ಏನೋ ಸ್ಕೈಲೆನ್ ಅಂತ ಸೈಲೆನ್ಸರ್ ಅಂದಿದ್ದೀನಿ, ಸ್ಕೈಲರ್ ಗಿಲ್ಲರ್ ಎಲ್ಲ ಬಿಡ್ತಾನೆ. ನಂಗೆ ಫುಲ್ ಎಲ್ಲ ಬೈಕ್ ಬಂದ್ಬಿಟ್ಟಿತ್ತು, ಹೆಂಗೆ ಆಡ್ಬಿಟ್ಟು ಹೆಂಗ ಮ್ಯಾಟ್, ಈ ಮ್ಯಾಚ್ ಹೊಡಿಲೇಬೇಕು ಅಂತ ಅಂದ್ಕೊಂಡೆ, ಈ ಮ್ಯಾಚ್ ಗೆಲ್ಲಲೇಬೇಕು ಅಂತ ಅಂದ್ಕೊಂಡೆ. ಹಾಂ, ಈ ಮ್ಯಾಚ್ ನಂಗೆ ಗೆಲ್ತೀನೋ ಇಲ್ವ ಅಂತ ತಿಳ್ಕೊಬೇಕಂದ್ರೆ ಮ್ಯಾಚ್ ಪೂರ್ತಿ ನೋಡಿ. ಆ್ಯಂಡ್ ಈ ಮ್ಯಾಚ್ ಬೇಗ ಮುಗಿಯುತ್ತೆ, ಯಾಕಪ್ಪ ಅಂದರೆ ಇಬ್ರು ಫೇಸ್ ಟು ಫೇಸ್ ಆಡ್ತೀವಿ, ಅದರಿಂದ ಬೇಗ ಮುಗಿಯುತ್ತೆ, ಯಾರು ಕ್ಯಾಂಪ್ ಮಾಡ್ಕೊಂಡು ಆಡಲ್ಲ. ಆ್ಯಂಡ್ ನನ್ನ ನೋಡಿ, ನಾನು ಹೇಳ್ಬೇಕಂದ್ರೆ ಈ ತಿಂಗಳು ಪೂರ್ತಿ ಗೇಮ್ ಆಡಿರಲಿಲ್ಲ ನಾನು ಕರೆಕ್ಟಾಗಿ. ಆ್ಯಂಡ್ ಇವನು ಬಂದ್ಬಿಟ್ಟು ಬಾಡ್ ಗಿಟ್ಟಲ್ಲ ಅಂತ ಅಂದ್ಬಿಟ್ಟೆ, ನಾನು ಪಕ್ಕ ಸೋಲ್ತೀನಿ ಅಂತಂದೆ. ಅದು ಹೆಂಗೋ ಇದು ಅವತ್ತಾಡಿ ಫಸ್ಟ್ ಮ್ಯಾಚ್ ಆಡಿ ಓಪೇಗೆ ಬಿತ್ತು ಗುರು, ಸೈಕು ನೆಕ್ಸ್ಟ್ ಲೆವೆಲ್ ಹೊಂಟೆ ಬಿತ್ತು, ಫುಲ್ ಉರ್ಸಾಕ್ಬಿಟ್ಟಿದ್ದೀನಿ ಎಮೋಟ್. ನನ್ನ ಮಗನೇ ನನ್ನ ಎಮೋಟ್ ಐತೆ ನೋಡಿ, ಲೇ ನೀನು ಯಾವುದೋ ನಿನ್ನ ಸೀಸನ್ 1 ಇದ್ರು ವೇಸ್ಟ್ ಇಲ್ಲ ಅಂತ ಹೊರ್ಸ್ಕೊಂಡಿದ್ದೆ ಅಂತ ಫುಲ್ ಇದಾಗ ಎಮೋಟ್ ಗಿಮೋಟ್ ಎಲ್ಲ ಹಾಕಿ ಉರಿಸ್ತಿದ್ದೀನಿ. ಹಾಗೆ ಗೈಸ್, ಪ್ರತಿಯೊಬ್ಬರು ಲೈಕ್ ಹಾಕಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಪ್ಪ, ನನ್ನ ಗೇಮ್ ಪ್ಲೇ ಹೆಂಗಿದೆ ಅಂತ. ನೋಡ್ತಿದ್ದೀರಲ್ಲ ಫುಲ್ ರೆಡ್ ರೆಡ್ ನಂಬರ್ ಹೊಡಿತಿದ್ದೀನಿ. ಆ್ಯಂಡ್ ಈ ಮ್ಯಾಚ್ ಅಂತೂ ಪಕ್ಕ ರೆಡ್ ನಂಬರ್ ಹೊಡಿಬೇಕು, ಫುಲ್ ತಲೆಗಿಲ್ಲ ಅವ್ರದಾಗ 0x7 ಸೋಲ್ಸ್ ಹಾಕ್ಬಿಟ್ಟು ಫುಲ್ ಸ್ಕೋಪ್ ತಗೋಬೇಕು. ನೇನ ಅಜ್ಜಿ ಅಂತ ಸರಿಯ ಬೈದಾಕ್ಬಿಟ್ಟೆ, ಏ 0x7 ಸತ್ತಿದೆಯಲ್ಲ ನಿನ್ನ ಐ ಡಿ ಕೊಡ ಅಂತ ಅಂದ್ಬಿಟ್ಟು ನೋಡೋಣ ಕೊಟ್ಬಿಟ್ಟು ಫುಲ್ಲು ಬೇಜಾರಾಗೋಗ್ಬಿಟ್ಟು. ನನ್ನಂತ ಪ್ರೋ ಪ್ಲೇಯರ್ಗಳೇ ಇವರೆಲ್ಲ ಯಾಕೆ ಸಮಾಗಿರೋ ಸೀಸನ್ 1 ಸೀಸನ್ 2 ಅಂತ, ನಂತ ಪ್ರೋ ಪ್ಲೇಯರ್ ಹತ್ರ ನೋಡಿ ಏನಿಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಆಡ್ತೀನಿ. ಅದೇ ಮಗ ಪಕ್ಕದ ಮನೆ ಹುಡುಗಿ ಜೊತೆ ಅವನ್ ಯಾರೋ ಓಡೋಗ್ಬಿಟ್ಟಿದ್ದ. ಐ ಮೀನ್ ರೀ ನೀನೇನಾ, ನಂಗೆ ಗೊತ್ತ ಬಿಡು, ಇರೋ 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 ಫುಲ್ ಪ್ಯಾಕ್ ಆಗಿದ್ದೀನಿ, ವಯ್ಯ ಎಲ್ಲಿಂದ ಬಂದು ಯಾವ ಹೊಡಿತಾನೆ ಅಂತ ಗೊತ್ತಿಲ್ಲ. ಆ್ಯಂಡ್ ಬಂದಾಗುರು ತಗೊಳ್ಳು ಎಡ್ಡು, ಬೈ ಮಣ್ಣಾಕ ಹಿಂಗ್ ಹೊಡ್ದ್ಬಿಟ್ನಲ್ಲ ಗುರು. ಲೇ ಐ ಮೀನ್ ರೀ ನನ್ನ ಮಗನ ಯಾಕೋ ಬಂದೆ ಇಲ್ಲಿಗೆ. ಕಳಪ್ಪ ಸಾಕು, ನಿಂಗೆ ಆಡಕ್ ಬರಲಿಲ್ಲ ಅಂತ ತಕ್ಷಣ ನನಗ್ ಬಯ್ಯೋದಂತ. ಓ ಮಗ, ಅದೇ ಪಕ್ಕದ ಮನೆ ಹುಡುಗಿ ಹೆಸರು ಏನಿತ್ತು ಹೇಳು? ಅದೇ ಮಚ್ಚ ಕಲೀಫಾ. ಅವಳು ನಾಚ್ಕೊಂಡು ಹೋಗಿ, ನೀನೆ ಅಲ್ವಾ ಮಿಂಡ್ರಿಕೆ ಅದು. ಮಚ್ಚ ನಿಂಗೆ ತಪ್ಪು ಮಾಹಿತಿ ಯಾರ ಕೊಟ್ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋಗೋದು ಬೇಡ ಮಗ. ಇವಾಗ ನನ್ ಜಾನ್ ತರ ತುಂಬಾ ಒಳ್ಳೆ ಹುಡುಗನಪ್ಪ. ಹೋಗ್ಲಿ ಬಿಡು ಮಗ, ನಾನು ಸ್ವಲ್ಪ ಮ್ಯಾಚ್ ಕಡೆ ಫುಲ್ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಅವ್ನು ತಲೆ ತಲೆಗೆ ಹೊಡಿಬೇಕು. ಬಡ್ಡಿ ಮಗ, ನೀನು ಯಾವಾಗ ಬಂದು ನಾನು ಯಾಕೋ ಸೋಲ್ತೀನಿ ಅನಿಸ್ತೈತೆ ಮಗ. ಹುಟ್ಟು ಶನಿ ನನ್ನ ಮಗ, ಲೇ ನಿನ್ನ ಹೆಸರು ಹೇಳ್ತಿದ್ದಂಗೆ ಸತ್ತೋಗ್ಬಿಟ್ನಲ್ಲೇ ಎಂತ ನನ್ನ ಮಗನ ನೀನು. ಲೇ 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 ಈ ಬಡ ಜೀವನದ ಮೇಲೆ ಯಾಕೆ ನಿನ್ನ ಕಣ್ಣು, ಎಷ್ಟು ಅಮಾಯಕರ ಇರ್ತೀನಿ. ನಿನ್ನ ಮಾಡಿ ನಿನ್ಗೆ ಆಡಕ್ಕೆ ಬರಲಿಲ್ಲ ಅಂದ್ರೆ ನನ್ನ ತಪ್ಪದು, ನಾನು ಏನಾದ್ರು ಮಾಡೋದು ನಿನಗೆ. ಹೋಗ್ಲಿ ಬಿಡು ಮಗ, ನಿಂದು ಅದ್ರ ಮೇಲೆ ಆಣೆ, ಈ ಮ್ಯಾಚ್ ಪಕ್ಕ ಹೊಡಿತೀನಿ ನೋಡು. ಇವಾಗ ಎನಿಮಿ ಬಂದಾಡು ಅಜ್ಜಿ ಸೈಕಾಗಿ ಕೊಡ್ತಾ. ಇದಕ್ಕೋಸ್ಕರ ಏನಾದ್ರು ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಲೇಬೇಕು, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು. ನೋಡ್ತಿದ್ದೀರಲ್ಲ ಸೀಸನ್ 1 ಸೀಸನ್ 2 ಹಾಕೊಂಡು ಬಂದವನೇ ನಾನು. ನೋಡ್ರಪ್ಪ ನನ್ನ ಬಟ್ಟೆ, ನನ್ನ ಬಟ್ಟೆ ಮುಂದೆ ಸೀಸನ್ 2 ಬಟ್ಟೆ ಎಲ್ಲ ಯಾವುದು, ಹೆಂಗೆ ನಾಯಿಗೆ ಹೊಡೆದಂಗೆ ಹೊಡಿತಿದ್ದೀನಿ. ಈ ಮ್ಯಾಚ್ ಕೂಡ ಪೂರ್ತಿ ನಾಯಿಗೆ ಹೊಡೆದಂಗೆ ಹೊಡಿಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಆ ಕಡೆ ಇರೋ ಪೀಸ್ಗೆ ಹೆಂಗೆ ಹೊಡಿತೀನಿ, ಸಾರಿ ಪೀಸ್ ಆಫ್ ಪಿಯೂಷ ಏನೋ ನೇಮು, ಅವನಿಗೆ ಹೆಂಗೆ ಹೊಡಿತೀನಿ ಅಂತ ನೋಡ್ಬೇಕು. ಇವಾಗ ಪೂರ್ತಿ ನೋಡಿ ಮ್ಯಾಚು ಎಂಟರ್ಟೈನ್ಮೆಂಟ್ ಅಂತ ಮಸ್ತ್ ಇರುತ್ತೆ. ಈ ಮ್ಯಾಚಲ್ಲಿ ನಮ್ಮ ಶಿಷ್ಯ ಕೂಡ ವಾಪಸ್ ಬಂದ್ಬಿಟ್ಟಿದ್ದಾನೆ. ನಾನು ಇಷ್ಟು ದಿನ ಅದನ್ನೇ ಮಚ್ಚ ಹೇಳ್ತಿದ್ದೀನಿ ನಾನು, ಇಲ್ಲ ಅಂದ್ರೆ ನೀನು ಸ್ವರ್ಗ ಹೋಗಿರೋ ಸೋತೆಕಾಯಿ ಅಂತ.
ಸಿಸ್ಯಾ ನಾನು ಮತ್ತೆ ನಿನಗೆ ಶೇಪ್ ಔಟ್ ಮಾಡ್ತೀನಿ, ನೀನು ನಂಗೆ ಯಾವತ್ತೂ ಶೇಪ್ ಔಟ್ ಮಾಡೋಂಗಿಲ್ಲ, ಓಕೆನಾ ಡೀಲ? ಹಾಗೆ ಇವಾಗ ಎನಿಮಿ ಇದ್ದಾನೆ ನೋಡೋಣ, ಅವ್ರಿಗೆ ಹೊಡಿತೀನಿ ಅಲ್ವಾ ಅಂತ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ರೆಡ್ ನಂಬರ್ ಕಳಿಸಿ ಇದಕ್ಕೋಸ್ಕರ ನೀವು ಲೈಕ್ ಹಾಕಬೇಕು. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡ್ರಪ್ಪ, ಗೇಮ್ ಪ್ಲೇ ಹೆಂಗಿದೆ ಅಂತ, ಬ್ರೋ ಗೇಮ್ ಪ್ಲೇ ಓಪಿ ಗಿಪಿ ಜೆಪಿ ಯಾರು ಕಮೆಂಟ್ ಹಾಕಿ. ಓ ಹಾಗೆ ಮೊನ್ನೆ ನನ್ನ ಶಿಷ್ಯ ನನಗೆ ಹೇಳ್ತಿದ್ದ, ಗುರು ನಾನು ಇನ್ನು ಪ್ರತಿ ವೀಡಿಯೋಗೂ ಎರಡೆರಡು ಸತಿ ಲೈಕ್ ಹಾಕ್ತೀನಿ ಅಂತ. ನಾನು ಈ ಬಡ್ಡಿ ಮಗ ಏನು ಹೇಳ್ತಾನೆ ಒಂದ್ಸರಿ ತೋರಿಸು ಅಂತ ನೋಡ್ರೆ ಒಂದ್ಸಲ ಲೈಕ್ ಹೊತ್ತಾನೆ ಮತ್ತೆ ಲೈಕ್ ತೆಗಿತಾನೆ. ಹಾಗೆ ಇಮೇಜ್ ಪೂರ್ತಿ ಜೀವ ಬಾಯಲ್ಲಿ ಬಂದಿತ್ತು. ಅವ್ನು ನೋಡಿದ್ರೆ ಸ್ಕೈಲರ್ ಗಿಲ್ಲರ್ ಎಲ್ಲ ಉಜ್ಜಾಡ್ಕೊಂಡು ಬರ್ತವನೆ, ನಂಗೆ ಬೇರೆ ಅವ್ನ ಮೇಲಿದ್ದಾನೆ ಅವ್ನಿಗೆ ಏಮ್ ಸಿಗಲ್ಲ ಅಂದ್ಕೊಂಡೆ. ಆ್ಯಂಡ್ ಇಲ್ಲಿ ನೋಡ್ರೆ ಸ್ಟಾರ್ಟಿಂಗೇ ತಲೆ ಇಳಿಸ್ಬಿಟ್ಟ ನಾನು ಮತ್ತೆ. ಆ್ಯಂಡ್ ಇಲ್ಲಿ ಮತ್ತೆ ಹೊಡಿಯೋಣ ಅಂತ ಹೋದೆ, ಅವ್ನ ತಲೆನೇ ಇಳಿಸ್ಬಿಟ್ಟ ಪೀಸು, ಏನು ಮಾಡೋಕ್ಕಾಗಲ್ಲ. ಹೋಗಲಿ ಅಂತ ಒಂದು ಮ್ಯಾಚ್ ಬಿಟ್ಕೊಟ್ಟೆ, ನನಗಂತೂ ಇಲ್ಲಿ ಫುಲ್ ಭಯ ಆಗೋಗ್ಬಿಡ್ತು ಗುರು, ಎಲ್ಲಿ ಸೋಲ್ತೀನಿ ಅಂತ. ಅದು ಬೇರೆ ಅವನು ಹಳೆ ಪ್ಲೇಯರು, ನಾನು ಬೇರೆ ಗೇಮ್ ಆಡಿರಲಿಲ್ಲ, ಪೂರ್ತಿ ಭಯ ಆಗೋಗ್ಬಿಟ್ಟಿತ್ತು. ಬಟ್ ಹೆಂಗಾರು ಮಾಡಿ ಹೊಡಿತೀನಿ ಅದು ಒಂದು ಕಾನ್ಫಿಡೆನ್ಸ್ ಇತ್ತು, ಅದರಿಂದ ಆಡ್ತಿರೋದಷ್ಟೇ. ಹಾಗೆ ಈ ರೌಂಡಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಲ್ಲಿ ನೋಡ್ರೆ ಮುಂದೆಯಿಂದಾನೆ ಅಲ್ಲಿಂದಾನೆ ನಂಗೆ ಅಲ್ಲಿ ಎಟ್ಟುತ್ತವನು, ಅಲ್ಲಿ ನೋಡಿ ಡ್ಯಾಮೇಜ್ ಗೇಮೇಜ್ ಎಲ್ಲ ಫುಲ್ ಸಹಿಕ ಇಳಿಸ್ತಾನೆ. ಅವನ ಹತ್ರ ಸ್ಕೈಲರ್ ಬೇರೆ ಐತೆ, ಸುಮ್ಮನೆ ಗ್ಲೂ ವಾಲ್ ಹಾಕೊಂಡು ಬಂದರೆ ಸ್ಕೈಲರಿಂದ ಹೆಲ್ತ್ ಹೆಚ್ ಪಿ ಬೇರೆ ಸಿಗುತ್ತೆ. ನಾ ಹತ್ರ ಸ್ಕೈಲರ್ ಇಲ್ಲ, ನಾನು ನೋಡ್ರೆ ಬಡಪ್ಪ ಏನು ಹತ್ರ ಸ್ಕೈಲರ್ ಇಲ್ಲ, ನಾನು ಇದುವರೆಗೂ ಫ್ರೀಯಾಗಿ ಕೊಟ್ಟಾಗೆ ಸ್ಕೈಲರ್ ತಗೊಂಡಿಲ್ಲ. ಏನು ಕಬ್ಬು ನೋಡ, ಒಂದು ಬಿಟ್ಟೆ ಐಟಮ್ ಎಲ್ಲ ನಮಗೆ ಬೇಡಪ್ಪ, ದುಡ್ಡು ಕೊಡ್ಬೇಕಾದ್ರೆ ತಗೊಂಡಿನಿ ಅಂದ್ಬಿಟ್ಟು ಆ ಕಬ್ಬು ಇದರಲ್ಲಿ ತಗೊಂಡಿರಲಿಲ್ಲ ಅವಾಗ. ಸೊ ಬೇರೆ ಐಡಿ ಯೂಸ್ ಮಾಡೋಣ ಅನ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಎನಿಮಿ ಬಂದ ಅನ್ಕೊಂತೀನಿ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಇಟ್ಕೊಂಡು ನೆಕ್ಸ್ಟ್ ಲೆವೆಲ್ ಇಟ್ಕೊಂಡು ನೋಡ್ತಿದ್ದೀರಲ್ಲ ಫುಲ್ ಪ್ರೋ ಪ್ಲೇಯರ್ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ಸೊ ಅದಕ್ಕೋಸ್ಕರ ಏನಾದರೂ ಇನ್ನೂ ಲೈಕ್ ಹಾಕಿಲ್ಲ ಲೈಕ್ ಹಾಕ್ರಪ್ಪ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡ್ರಪ್ಪ ಗೇಮ್ ಪ್ಲೇ ಹೆಂಗಿದೆ ಅಂತ, ಯಾಕಂದರೆ ಗೇಮ್ ಪ್ಲೇ ವೀಡಿಯೋಸ್ ಈ ನಡುವೆ ಆಗ್ತಿರಲಿಲ್ಲ, ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ನಿಮಗೋಸ್ಕರ ಬ್ರ್ಯಾಂಡ್ ನ್ಯೂ ಗೇಮ್ ಪ್ಲೇ ವೀಡಿಯೋ ತಂದಿದ್ದೀನಿ. ಹಾಂ ಹಾಂ, ಹಾಗೆ ಈ ರೌಂಡ್ ನೋಡೋಣ ಬರ್ರಪ್ಪ ಏನಾಗುತ್ತೆ ಅಂತ. ನನ್ನ ಫೈ ಆಗಿದೆ, ಅವ್ರದ್ದು 3 ಆಗಿದೆ. ಆ್ಯಂಡ್ ಇಲ್ಲಿ ನೋಡೋ ಸ್ಕೈಲರ್ ರಿಸೀತವನೆ ಬಾಟ್ ಬೇವರ್ಸಿ ನನ್ನ ಮಗ. ಆ್ಯಂಡ್ ಇಲ್ಲಿ ಆಚೆ ಬಂದ ನೆಕ್ಸ್ಟ್ ಲೆವೆಲ್ ಓಪಿ ಆದ ರೆಡ್ ನಂಬರ್ಸ್ ಗೈಸ್, ಓಪಿ ಆದ ರೆಡ್ ನಂಬರ್ 6x3 ಆಗಿದೆ ಇವಾಗ. ಗೆದ್ದೆ ಅಂದರೆ ನಾಲ್ಕು ಸೈಕಾಗಿರುತ್ತೆ ಅವನಿಗೆ, ಮಾತ್ರ ಎಬಿತಿ ಕಮಕೆಲ್ಲ ಅವ್ರು ಸಾಕ್ಬಿಡ್ಬೋದು. ನೋಡೋಣ ಈ ಮ್ಯಾಚ್ ಗೆಲ್ತೀನೋ ಇಲ್ವೋ ಅಂತ ನೋಡೋಕೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಗೆಲ್ತೀನ ಅಥವಾ ಸೋಲ್ತೀನ ಅಂತ. ಅಲ್ಲ ಕಣಕ್ಕು, ಸೋ ನೀನು ಈ ಲೆವೆಲ್ ಗೇಮ್ ಪ್ಲೇ ಹೆಂಗೋ ಮಾಡ್ತಿದ್ಯಾ ಮಗ? ಮಗ ಇಲ್ಲಿ ಇಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿ ಲೇ ಉಚ್ಚಮುಂಡ ಗಂಡ, ನನ್ನ ಮಗನೇ ನೀನು ಕರೆದಿಲ್ಲ ಅಂದರೆ ಈ ಮ್ಯಾಚ್ ಅವನಿಗೆ ಹೆಡ್ ಶಾಟ್ ಹೊಡೆದು ಮುಗಿಸ್ತಿದ್ದೆಲ್ಲೋ ಅಲ್ಲೇ, ಕರೆದ್ಬಿಟ್ಟು ಮ್ಯಾಚ್ ಎಲ್ಲ ಹಾಳು ಮಾಡಾಕ್ಬಿಟ್ಟೆಲ್ಲ ಲೇ ಪೂ ನೀನು ಬಾಯಿಗೆ ಮಣ್ಣಾಗ ಹೋಗ್ಲಿ ಬಿಡು ಅಷ್ಟು ಗಾಬರಿ ಯಾಕೆ, ಪಕ್ಕದಲ್ಲಿ ಪಕ್ಕದಲ್ಲಿ ಅಂತ ಕಿರ್ಚಾಡ್ತಿದ್ದಲ್ಲ, ಏನಾಯ್ತು ಮಗ? ಎಷ್ಟೊಂದು ದಿನ ಆದ್ಮೇಲೆ ನಿನ್ನಂಥ ವಿಚಿತ್ರ ಪ್ರಾಣಿನ ನನ್ನ ಪಕ್ಕದಲ್ಲಿ ನೋಡ್ನಲ್ಲ, ಪೂರ್ತಿ ಭಯ ಆಗೋಗ್ಬಿಡ್ತು ಮಗ. ಲೋ ಮಗ, ನನಗೇನೋ ಮಿಸ್ ಆಗಿ ನೀನೇನೋ ನಿನ್ನ ಮಕ್ಕ ನೀನೇ ನೋಡ್ಕೊಂಡಿದ್ಯಾ ಅಂತ ಡೌಟ್ ಬತ್ತ ಇತ್ಕೊಂಡು ಅಷ್ಟೊಂದು ಗಬ್ಬರಿ ಆಗಿದೆಯಾ ಅಂದರೆ ನಾನಂತೂ ಫುಲ್ ಇಲ್ಲಿ ಫಿಲಮ್ ಇರೋ ಥರ ಇದ್ದೀನಿ. ಆ್ಯಂಡ್ ಇಲ್ಲಿ ಎನಿಮಿ ಬಂದ ಇವನಿಂದ ಹೊಡಿಯೋಕ್ಕಾಗಲಿಲ್ಲ. ಲೋ ಲೋ ಸುಮ್ಮನೆ ಇರು, ಯಾಕೋ ಯಾಕೋ ಯಾಕೋ, ಹ್ಞೂ ಆಯ್ತು ಆಯ್ತು ಅಲ್ಲಿ ಕೊಡ್ತೀನಿ ಬಿಡು ಆ ಫೋನ್ ತಾನೆ, ತಗೋಗಿ ತಗೋಗು. ಆ್ಯಂಡ್ ಇಲ್ಲಿ ಎನಿಮಿ ಬಂದ ನೆಕ್ಸ್ಟ್ ಲೆವೆಲ್ ಹೆಡ್ ಶಾಟ್ ನನಗೆ ಬಿದ್ದುಬಿಡ್ತು. ಏನು ಮಾಡೋಕ್ಕಲ್ಲ ಈ ನನ್ನ ಮಗ, ನನ್ನ ಸಿಸ್ಸಿನಿಂದನೇ ಎಲ್ಲ ಆಗ್ತಿರೋ, ನನ್ನ ಪಕ್ಕ ನಿಂತ್ಕೊಂಡು ನಂಗೆ ಗೇಮ್ ಮಾಡೋಕೆ ಬಿಡ್ತಿಲ್ಲ, ಅದರಿಂದ 6x5 ಆಗೋಗ್ಬಿಡ್ತು. ನೋಡೋಣ ಈ ಮ್ಯಾಚ್ ಪಕ್ಕ ಹೊಡಿತೀನಿ 100% ಫಿಕ್ಸ್ ಕಂಡ್ರು. ಈ ಮ್ಯಾಚಲ್ಲಿ ಹೆಂಗಾದ್ರೂ ಮಾಡೋ ನಾನು ಹೊಡಿಲೇಬೇಕು ಅಂತ ಫುಲ್ ರೆಡಿಯಾಗಿ ಬಂದಿದ್ದೀನಿ. ಆ್ಯಂಡ್ ಅವ್ನು ನೋಡೋ ನಂಗೆ ಆಲ್ರೆಡಿ ತಲೆಗೆಲ್ಲ ಎಲ್ಲ ಉಳು ಇಳಿಸ್ತವನೆ, ನಂಗಂತೂ ಹೆಲ್ಮೆಟ್ ಗಿಲ್ಮೆಟ್ ಏನು ಬಿಡ್ತಿಲ್ಲ ಅವ್ನು, ಹಂಗೆ ಇಳಿಸ್ತವನೆ ನಂಗಂತೂ ಇಲ್ಲಿ ಫುಲ್ ಭಯ ಆಗೋಗ್ಬಿಡ್ತು. ಅಯ್ಯೋ ಎಂತ ಮಾಡೋಣ ಅಂತ ಗೊತ್ತಾಗಲ್ಲ, ನನ್ನ ಸಿಸ್ಸಿನಿಂದಾನೆ ನಾನು ಸೋತ ಹೋಗಿದ್ದೆ, ಇಲ್ಲಾಂದ್ರೆ ಅವಾಗ ನಾನು ಹೊಡೆದು ಮುಗಿಸ್ತಿದ್ದೆ ಆ್ಯಂಡ್ ಬಾಡಿ ಎಲ್ಲ ಹೊಡೆದು ಮುಗಿಸ್ಬಿಟ್ಟೆ. ನನ್ನ ಏನು ಮಾಡ್ಕೊಳ್ಳೋ 6x6 ಆಗಿದೆ ಇವಾಗಂತೂ, ವಿಡಿಯೋ ಮಿಸ್ಸೇ ಮಾಡ್ಕೋಬೇಡಿ. ನಾನು ಗೆಲ್ತೀನೋ ಇಲ್ವೋ ಅಂತ ನೋಡ್ಬೇಕಂದ್ರೆ ವಿಡಿಯೋ ಕೊನೆ ತನಕ ನೋಡ್ರಿ, ಓಕೆನಾ? ಪಕ್ಕ ಅಣ್ಣ ವಿನ್ ಆಗ್ತಾನಪ್ಪ, ನೋಡಲೇಬೇಕು ನೀವೆಲ್ಲರೂ. ಹಾಗೆ ಈ ಮ್ಯಾಚ್ ಮಾತ್ರ ಪೂರ್ತಿ ಫುಲ್ ಗಾಬರಿಯಲ್ಲಿ ಆಡಿರೋದು ಲಾಸ್ಟ್ ರೌಂಡ್ ಅಂತೂ. ಆ್ಯಂಡ್ ಇಲ್ಲಿ ಎನಿಮಿ ಬರ್ತಾನೆ ಇವಾಗ ನೋಡಿ, ಇಲ್ಲೇ ಎಡ್ಡೋಗ್ಬೇಕಾಗಿದ್ದು, ಒಂದು ಬುಲೆಟ್ ಕನೆಕ್ಟ್ ಆಗಲಿ ಎಲ್ಲ ಒಂದು ತಲೆ ಅಕ್ಕಪಕ್ಕನೇ ಹೊರಟೋಗ್ಬಿಡ್ತು, ಕುಯ್ಯಮಯ್ಯ ಕುಯ್ಯಮಯ್ಯ ಅಂತ. ನನಗೆ ಇಲ್ಲೇ ಹೋಯ್ತು ಮ್ಯಾಚ್ ಅನ್ಕೊಂಡಿಲ್ಲ, ಸ್ವಲ್ಪ ಡ್ಯಾಮೇಜ್ ಬಿತ್ತು ಅವ್ನ ಕಡೆಯಿಂದ, ಬೇಗ ಡ್ಯಾಮೇಜ್ ಬಿಡುತ್ತೆ ಅಂತ ತಕ್ಷಣ ಗ್ಲೂ ವಾಲ್ ಹಾಕೊಂಡೆ. ಆ್ಯಂಡ್ ಇಲ್ಲಿ ರೈಟ್ ಸೈಡಿಂದ ರೆಡ್ ನಂಬರ್ ಹೊಡಿಯೋಣ ಅಂತ ಬಂದೆ, ಆ್ಯಂಡ್ ಎರಡು ಬುಲೆಟ್ ಕೂಡ ಓಪಿಯಾಗಿ ಬಿತ್ತು. ಆ್ಯಂಡ್ 6x7 ಓಪಿಯಾಗಿ ಹೊಡೆದೆ, ಅಪ್ಪ ಫುಲ್ ಎಲ್ಲ ಬಾಯ್ಗೆ ಬಂದಿತ್ತು, ಈ ಮ್ಯಾಚ್ ಹೋಯ್ತು ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ಲೆವೆಲ್ ಆಗಿ ಹೆಡ್ ಶಾಟ್ ಹೊಡಿದೀವಿ ಗೈಸ್. ಈ ವಿಡಿಯೋ ಇಷ್ಟೇ, ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಓಕೆ? ಎಲ್ಲರೂ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ರಪ್ಪ, ಯಾರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ನೋಡೋಣ ಬನ್ನಿ, ಲಾಲೆಲ್ಲ ಹಾಕ್ಬಿಟ್ಟು ಶಿಷ್ಯ ಪಸ್ಯ ಗಿಸ್ಯ ಮುಸ್ಯ ಚುಸ್ಯ ಏನೇನು ಅಂತಿದ್ನಲ್ಲ, ಇವಾಗ ನೋಡೋಣ ಬನ್ನಿ ಏನು ಮಾತಾಡ್ತಾನೆ ನಮ್ಮ ಶಿಷ್ಯ ಅಂತ. ಇವಾಗ ಮಾತಾಡ್ಸೋದ್ರಲ್ಲಿ ತುಂಬಾ ತುಂಬ ಖುಷಿ ಆಗ್ತಿದೆ, ಎಲ್ಲಿ ಆಫ್ಲೈನ್ ಗಿಫ್ಲೈನ್ ಹೋಗಿಗಾನು. ಸೊ ನೋಡಿ, ನಾಯಿ ಹೊಡ್ದಂಗೆ ಹೊಡೆದ್ಬಿಟ್ಟಿದ್ದೀವಿ ಅವ್ನಿಗೆ ಮಾತ್ರ. ಸೀಸನ್ ತೊಗೊಂಬಿಟ್ರೆ ನಾವು ಗೊತ್ತಲ್ಲ, ಫುಲ್ ಪ್ರೋ ಪ್ಲೇಯರ್ ಅಮ್ಮ ಅಣ್ಣ, ಮೇ ಬಿ ಅವನ ಅಣ್ಣ ಆನ್ಲೈನ್ ಇಲ್ಲ ಅಂತ ಅನ್ಕೊತೀನಿ. ಸೊ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ ಇದ್ದು, ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ. 7 ಕೂಡ ಹೆಡ್ ಶಾಟ್ ಹೊಡೆದಿದ್ದೀನಿ. ಆ್ಯಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ. ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.